ಹೆಪ್ಪ ಮಾತ್ರ ಇಲ್ಲಿ ಅಲ್ವಾ ಸರ್. ಮತ್ತೆ ಉಪೇಂದ್ರ ಗೆಲ್ತಾನೆ ಅನ್ನೋದೇ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ರಾಜ್ಯಕ್ಕೆ ಮತ್ತೆ ಕರ್ನಾಟಕದಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತೀರಾ ಇಲ್ಲ ನೆಕ್ಸ್ಟ್ ವಿಧಾನಸಭೆ. ಯಾಕಂದ್ರೆ ಈ ಕೆಲಸಗಳು ತುಂಬಾ ಇದೆ ಆ್ಯಕ್ಚುಲಿ. ಏನೇಳಿ ಎಲ್ಲ ಅಭ್ಯರ್ಥಿಗಳು ಪ್ರಚಾರಕ್ಕೆ ಹೋಗ್ಬೇಕು, ಎಲ್ಲ ಇದು ಮಿಷನ್ ಹೇಳ್ಬೇಕು, ಆಮೇಲೆ ಇವ್ರಿಗೆಲ್ಲ ಇದು ಮಾಡಬೇಕು. ಇದೇ ಥರ ನಮ್ದೊಂದು ಥಿಂಕ್ ಟ್ಯಾಂಕ್ ಇದೆ, ಟೆಕ್ನಿಕಲಿ ಹೆಂಗೆ ಜನ ಕನೆಕ್ಟ್ ಮಾಡಬೇಕು, ಅದೆಲ್ಲ ತುಂಬ ವಿಷಯಗಳಿದೆ. ಎಲ್ಲ ಅವರವರೇ ಬರ್ಸಿದ್ದಾರೆ. ಆ ಬರ್ಸೋಕ್ಕೆ ಕೆಪಾಸಿಟಿ ಇರೋರು ಮಾತ್ರ, ನಂಬಿಕೆ ಇರೋರು ಮಾತ್ರ ಬಂದಿದ್ದಾರೆ. ಅಲ್ಲೂ ಡೌಟ್ ಇರೋರು ನಾನು ತಗೊಂಡಿಲ್ಲ. ಯಾಕಂದರೆ ಈ ಡೌಟೇ ಆದರೆ ಅನ್ನೋದು ಇದೆಯಲ್ಲ ಸರ್, ಓಕೆ ಸರ್ ಆದರೆ ನನಗೇನಂದ್ರೆ ಠೇವಣಿ ವಾಪಸ್ ಬರೋದು, ಆದರೆ ಅನ್ನೋರು ಬರಲೇಬೇಡಿಯಪ್ಪ ಇಲ್ಲಿ ಮತ್ತೆ. ಇದು ನಂಬಿಕೆ, ಸತ್ಯ ಅಂದ್ರೆ ನಂಬ್ಕೊಂಡು ಹೋಗ್ಬೇಕಷ್ಟೇ. ಆಗುತ್ತೆ, ಖಂಡಿತ ಆಗುತ್ತೆ. ಯಾಕಂದ್ರೆ ಅದು ಇಲ್ಲದೆ ಇದ್ರೆ ಏನಕ್ಕೆ ಮಾಡ್ಬೇಕು ಅವಾಗ? ನಾನು ಯಾವ್ದೋ ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಬೋದಾಗಿತ್ತು, ಅದು ನನಗೆ ಬೇಕಾಗಿ ನಾನು ಸಿನಿಮಾ ಮಾಡ್ಕೊಂಡಿದ್ದೆ. ಏನಿಲ್ಲ ಸರ್, ನಾವು ಹೇಳಿರೋದು 25,000 ಬಿಟ್ಟು 1 ರೂಪಾಯಿ ಕಟ್ ಮಾಡ್ಬೇಡಿ, ಆದ್ರೆ ನಿಮ್ಗೆ ಪಾಂಪ್ಲೆಟ್, ನಾವು ಹೇಳಿರೋ ಪಾಂಪ್ಲೆಟ್ನ ಪ್ರಿಂಟ್ ಮಾಡಿ ಒಂದೈದು ಜನ ಹಂಚಿ ಅಷ್ಟೇ. ಇದು ಜನರಿಂದ ಬದಲಾವಣೆ ಬರ್ಬೇಕು ಸರ್, ನಮ್ಮಿಂದ ಅಲ್ಲ. ನಾವು ಇದುವರೆಗೂ ಎಲ್ಲ ಬರೀ ಅವ್ರು ಬಂದು ಏನೋ ಮಾಡ್ತಾರೆ, ಇವ್ರು ಬಂದು ಏನೋ ಮಾಡ್ತಾರೆ ಅನ್ಕೊಂಡೆ ತಪ್ಪು ಮಾಡ್ತಿದೀವಿ ನಾವು. ಹೇಳಿ ಒಂದು ಸಿಂಪಲ್ ಹೇಳ್ತೀನಿ. ಒಬ್ಬ ಕಾರ್ಪೊರೇಷನ್ ನಿಮ್ಗೆಲ್ಲ ಇಲ್ಲ 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 ಬೇಡ ಇರಿ, ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಓಕೆನಾ? ಸಿಂಪಲ್ ಒಂದು ಆ್ಯಪ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಮಾಡ್ಬೋದು ಗೊತ್ತಾ? ಹುಡುಗರುಗಳು ಆ್ಯಪ್ ಮಾಡಿದ್ದಾರೆ, ಅದು ಗೌರ್ಮೆಂಟ್ ಅಲ್ಲೂ ಇದೆ. ಆ್ಯಪ್ ಏನಾದ್ರೆ ನಿಮ್ಗೆ ಒಂದು ಆ್ಯಪ್ ಹಾಕೊಂಡ್ರೆ ಸರ್, ನಿಮ್ಗೆ ವಾರ್ಡ್ದು ಸುಮ್ಮನೆ ಎಲ್ಲೋ ಒಂದು ಕಡೆ ಏನೋ ನೀರು ಹೊಡೆದಾಗಿದೆ, ಒಂದು ಫೋಟೋ ಹೊಡೆದ್ರೆ ಅಪ್ಲೋಡ್ ಮಾಡಿದ್ರೆ ಡೈರೆಕ್ಟ್ ಅವ್ರು ಕೊಟ್ಟಾಗಿರುತ್ತೆ. ವಾಟರ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ, ಅಲ್ಲಿ ಇಂಜಿನಿಯರ್ಗೆ ಹೋಗುತ್ತೆ, ಕಾರ್ಪೊರೇಟರ್ಗೆ ಹೋಗುತ್ತೆ. ಅಲ್ಲಿ ಟೈಮ್ ಇರುತ್ತೆ, 3 ಡೇಸೋ 4 ಡೇಸೋ ಅವ್ರು ಅಟೆಂಡ್ ಮಾಡ್ಬೇಕು. ಅದಕ್ಕೆ ಅಟೆಂಡ್ ಮಾಡಲಿಲ್ಲ ಅಂದರೆ ಎಸ್ಕಲೇಟ್ ಆಗುತ್ತೆ ಮೇಲ್ಗಡೆ, ಅದು ಅವ್ರಿಗೆ ಟಿಕೆಟ್ ರೈಸ್ ಆಗುತ್ತೆ. ಈ ಟಿಕೆಟ್ ರೈಸ್ ಆಗದೆ ಅವ್ರಿಗೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಆಗಬೇಕು ನೆಕ್ಸ್ಟ್ ಎಲೆಕ್ಷನ್ಗೆ. ಇವ್ನಿಗೆ ಒಂದು 500 ಟಿಕೆಟ್ ರೈಸ್ ಆಗಿದೆ ಅಂದರೆ ಬೇಸ್ಟ್ ಅಂತ, ಇವನು ಒಂದು 50 ಟಿಕೆಟ್ ರೈಸ್ ಆಗಿದೆ ಎಲ್ಲ ಕೆಲಸ ಮಾಡಿದ್ರೆ ಇವ್ನು ಬೆಸ್ಟ್ ಅಂತ, ಆ ಥರ ಒಂದು ಸಿಸ್ಟಮ್ ಬರಬೇಕಲ್ವಾ? ಕೇಳಿ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಒಂದು ಡ್ರೆಸ್ ಬೇಕಲ್ವ, ಯೂನಿಫಾರ್ಮ್? ತಪ್ಪೇನ್ರಿ ಅದು? ನೀವು ಯಾವುದೋ ಒಂದು ಗೌರ್ಮೆಂಟ್ಗೆ ಆಫೀಸ್ಗೆ ಹೋಗ್ತೀರಾ, ಯಾರು ಏನು ಅಂದರೆ ಗೊತ್ತಾಗಲ್ಲ ನಿಮಗೆ, ಅಲ್ಲೇನ್ರಿ? ವಾಟರ್ ಡಿಪಾರ್ಟ್ಮೆಂಟ್ಗೆ ಒಂದು ಡ್ರೆಸ್ ಇರಬೇಕು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಒಂದು PWD ಡ್ರೆಸ್ ಇರಬೇಕು, ಅವ್ರಿಗೆ ಒಂದು ಬ್ಯಾಡ್ಜ್ ಇರಬೇಕು. ನೀವು ಸಂಬಳ ಕೊಡ್ತಿದ್ದೀರಾ ಅವ್ರಿಗೆ? ಒಂದು ಶಿಸ್ತು ಕೇಳೋದ್ರ ತಪ್ಪಿದೆಯಾ? ಬಾಹುಬಲಿ ಪಿಕ್ಚರ್ ನೋಡಿದಾಗ ಅನಿಸ್ತಾ ಇದೆಯಾ ಏನೋ ಬ್ರಹ್ಮಲೋಕ ಇದ್ದಂಗೆ ಆಗತ್ತಾ? ಈ ಕ್ವಶನ್ ಮಾರ್ಕೊಂಡು ತೆಗೆದುಬಿಡಿ. ನೀವು ಒಬ್ಬೊಬ್ರು ಬದಲಾಗಿ ನೀವು 100 ಜನ ಬದಲು ಮಾಡ್ತೀರಾ? ಏನ್ರಪ್ಪ ಯಂಗ್ಸ್ಟರ್ಸ್ ಆಗಲ್ಲೇನಪ್ಪ ಬದಲು ಮಾಡೋದಕ್ಕೆ? ಸೆಂಟ್ರಲ್ ಬಿಟ್ಬಿಟ್ರಪ್ಪ, ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ವಾಟ್ ಅಬೌಟ್ ಸ್ಟೇಟ್? ನಮ್ಮಲ್ಲಿರೋದು ಏನು ಮಾಡ್ತೀವಿ ನಾವೇನು ಮಾಡ್ತೀವಿ? ಯಾಕೆ ನಾನು ಕೂರಿಸ್ತಾ ಇದ್ದೀರಾ? ನಿಲ್ಲಕ್ಕೆ ಬಂದಿದ್ದೀನಿ ನಾನು. ಸಿಂಪಲ್ ಟ್ರಿಪ್ ಟ್ರುತ್, ಅದರಲ್ಲಿ ಏನು ಹೆಚ್ಚಿಗೆ ಪಕ್ಷ ಬರ್ಬೇಕು ಅಂತ ಆಸೆ ಇರುತ್ತೆ. ಇಲ್ಲಿ ಯಾರನ್ನೋ ಅಭ್ಯರ್ಥಿ ಮಾಡ್ತಾರೆ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡಿಕೊಂಡು ಅದೇ ಆಗ್ಬಿಡ್ಬಾರ್ದಲ್ವಾ? ಸೀ, ನಿಮ್ಗೆ ಯಾವುದೇ ಪಕ್ಷ ಬಂದರೂ ನಿಮ್ಗೆ ಅದರಿಂದ ಏನೋ ಬೆನಿಫಿಟ್ ಆಗ್ಬೇಕು ಅಲ್ವಾ? ಸೊ ನಿಮಗೆ ರೈಟ್ಸ್ ಇಡ್ಬೇಕು. ಪ್ರತಿ ಒಂದು ಕೂಡ ಟೆಕ್ನಾಲಜಿ ನಿಮ್ಮನ್ನು ಕನೆಕ್ಟ್ ಮಾಡ್ಬೋದು. ಒಂದು ನೋಟಿಫಿಕೇಶನ್ ಎಸ್ ಆರ್ ನೋ ಹೊಡಿರಿ ಅಂದರೆ ಹೊಡಿಯೋದು ಕಷ್ಟನಾ ಸರ್? ನಿಮ್ಗೆ ಯಾವ ಪಕ್ಷ ಬೇಕು ಸೆಂಟ್ರಲಲ್ಲಿ ಎಸ್ ಆರ್ ನೋ ಹೊಡೆದ್ರೆ ಅದು 60% ಯಾರು ಜಾಸ್ತಿ ಕೇಳಿದಾರೋ ಅದಕ್ಕೆ ಹೋಗುತ್ತೆ ಅಲ್ವಾ? ಇಲ್ಲ ಸರ್, ಈ ನಾಯಕ ಆಗ್ಬಾರ್ದು. ನಾನು ಬಂದರೂ ಕಾರ್ಮಿಕನಾಗೆ ಬರೋದು. ನಾನು ಸಂಬಳ ಕೆಲಸ ಮಾಡೋ ಮನಸ್ಥಿತಿ ಇಟ್ಕೊಂಡು ಬಂದ್ರೇ ಇದು ವರ್ಕ್ ಆಗೋದು. ಸರ್, ಒಂದು ವೇಳೆ ಈಗ 5 ವರ್ಷದಲ್ಲಿ ಒಬ್ಬ ನಮ್ಮ ಅಭ್ಯರ್ಥಿ ಗೆದ್ರೆ ಮುಂದಿನ 5 ವರ್ಷಕ್ಕೆ ಆ ಅಭ್ಯರ್ಥಿನ ಮುಂದುವರಿಸ್ತೀರಾ ಅಲ್ಲ ಬದಲಾಯಿಸ್ತೀರಾ? ಇಲ್ಲ ಸರ್, ಅವ್ರು ಮತ್ತೆ ಇದೇ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಬೇಕು. ಅಲ್ಲದೆ ಅವರೇ ಒಪ್ಪಿಕೊಳ್ತೀರಲ್ಲ ಮುಂದೆ ಚೇಂಜ್ ಬದಲಾವಣೆ ಏನಾದ್ರು ಇರ್ತದಾ ಅಂತ? ಈಗ 1 ವರ್ಷ ನಾನು ನೀವು ನಿಲ್ಲಿಸಿದಿರಿ, ಇವರನ್ನು ಸುರೇಶ್ ಕುಂದರ್ ನಿಲ್ಲಿಸಿದಿರಿ, ಅವ್ರು ಗೆದ್ದರು, ಗೆದ್ದು 5 ವರ್ಷ ಮುಗೀತು, ಅವ್ರ ಅವಧಿ ಮುಗೀತು. ಹಾಂ, ಕೆಲಸ ನೀವು 2 ಲಕ್ಷ ಕೊಟ್ರಿ. ನಾನು ಕೊಡಲ್ಲ, ನೀವು ಕೊಡ್ತೀನಿ. ಕೊಟ್ಟಮೇಲೆ 5 ವರ್ಷ ಮುಗಿದ ಮೇಲೆ 5 ವರ್ಷದಲ್ಲಿ ಅವ್ರನ್ನ ರಿಜೆಕ್ಟ್ ಇದು ಅವ್ರನ್ನ ಪ್ರಮೋಟ್ ಮಾಡೋದು ಜನಗಳು.
ಇವ್ರು ಹೆಂಗ್ ವರ್ಕ್ ಮಾಡ್ತಿರ್ತಾರೆ ವರದಿ ಕೊಡಬೇಕು, ವಿತ್ ವಿಷುವಲ್ ರಿಪೋರ್ಟ್ ಕೊಡಬೇಕು. ಒಬ್ಬ ಐಎಎಸ್ ಆಫೀಸರ್ ಹತ್ರ ಯಾವ್ದಾದ್ರು ಮಾತಾಡಿದ್ರು ಅದನ್ನ ವಿಷುವಲ್ ರಿಪೋರ್ಟ್ ಮಾಡಬೇಕು, ಡೈರೆಕ್ಟ್ ಲೈವ್ ವೇ ಮಾಡಬೇಕು ಅವರು. ಓಕೆನಾ? ಅದಾದ್ರ ಮೇಲೆ ಪ್ರಾಜೆಕ್ಟ್ ಗಳ ಹತ್ರ ಹೋಗ್ಬೇಕು, ಅಲ್ಲಿ ಏನ್ ನಡೀತಿ ಅದು ವರದಿ ಕೊಡಬೇಕು. ಇದು ಸಂಪೂರ್ಣ ಪಾರದರ್ಶಕತೆ ಕೆಲಸ ಮಾಡಿ ಆ ಕೆಲಸ ಮಾಡಿಸ್ಬೇಕು ಅವರು. ಫಾರ್ ಎಕ್ಸಾಂಪಲ್, ನಿಮ್ ಏರಿಯಾದಲ್ಲಿ ಒಂದು ರೋಡ್ ಆಗಿಲ್ಲ, ಯಾಕೆ ಆಗ್ತಾ ಇಲ್ಲ, ಯಾರದ ಆಫೀಸರ್, ಯಾರು ಕಾಂಟ್ರಾಕ್ಟರ್, ಅವ್ರ ಹತ್ರ ಹೋಗಿ ಮಾತಾಡಿ, ನಿಮ್ ಕೈಲಿ ಆಗ್ತಿಲ್ಲ ಬರ್ಕೊಡಿ ಲೆಟ್ರ್, ಏನ್ ಪ್ರಾಬ್ಲಮ್ ಬರ್ಕೊಡಿ, ಮೇಲಿಂದ ಫಂಡ್ಸ್ ಬರ್ತಿಲ್ಲ ಬರ್ಕೊಡಿ, ಯಾರು ಬರ್ಕೊಡಿ, ಯಾರು ಫಂಡ್ಸ್ ಕೊಡ್ತಾ ಇಲ್ಲ, ಮತ್ತೆ ಅವ್ರ ಹತ್ರ ಹೋಗ್ಬೇಕು, ಯಾಕೆ ಸರ್ ಫಂಡ್ಸ್ ಕೊಡ್ತಾ ಇಲ್ಲ, ಏನಾಗಿದೆ. ಈ ತರ ಏನೇಳಿ ಹಿಂದೆ ಬಿದ್ದು ಕೆಲಸ ಮಾಡುವಂತವ್ರು ಬೇಕಿಲ್ಲ. ಇದು ಜನಕ್ಕೆ ರಿಪೋರ್ಟ್ ಆಗ್ತಿದೆ ಅನ್ಕೊಳ್ಳಿ, ಎಲ್ಲರೂ ಹೆದರ್ತಾರೆ. ನನ್ನ ಮೇಲಧಿಕಾರಿ ರಿಪೋರ್ಟ್ ಆಗ್ತಿದ್ರೆ ನಾವು ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಲ್ವಾ? ಜನಕ್ಕಾದ್ರೆ ಎಷ್ಟು ಜನಕ್ಕೆ ಅವ್ನು ಲಂಚ ಕೊಡ್ತಾನೆ ಅಲ್ವಾ? ಸೊ ಅದು ನಿಮಗೆ ಬಂದ್ಬಿಟ್ರೆ ಮಾತ್ರ ಆ ರೈಟ್ಸು ಅದ್ಭುತಗಳಾಗೋಗುತ್ತೆ. ಅವಾಗ ಜನ ಇನ್ವಾಲ್ವ್ ಆಗ್ತಾರೋ ಅವ್ರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರೋಕ್ಕೆ ಶುರುವಾಗುತ್ತೆ. ಏ, ನನ್ನ ರೋಡಯ್ಯ ಇದು, ನಂದು ಡಿಸ್ಟ್ ಹಾಕಿದ್ದಾರೆ ಇಲ್ಲಿ, ನನ್ನ ಪಾರ್ಕ್ ಇದು, ನನ್ನ ಕೆರೆ ಇದು, ನನ್ನ ಸ್ಕೂಲ್ ಇದು ಅನ್ನೋದು ಬರುತ್ತೆ. ಯಾಕಂದ್ರೆ ನಿಮ್ಮ ದುಡ್ಡು ಅದು ಆ್ಯಕ್ಚುಲಿ ಯಾರ ಮನೆಯಿಂದ ದುಡ್ಡು ತಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಕಟ್ಸಿದಾರ ಸ್ವಾಮಿ? ಏನ್ರಿ, ಯಾರು ತಂದಿದಾರ ಮನೆಯಿಂದ ದುಡ್ಡು ತಂದು ದೇಶ ಕಟ್ಟಿದಾರ? ಇದೆಲ್ಲ ನಿಮ್ಮ ದುಡ್ಡೆ. ಸರಿ, ನೀನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳು ಎಲ್ಲ ಕಡೆ ಭೇಟಿ ಕೊಟ್ರ ಸರ್? ಈ ಮೂಲಕ ಎಲ್ಲ ಕಡೆ ಭೇಟಿ ಕೊಡ್ತೀನಿ ಸರ್ ನಾನು, ಇಲ್ಲಿ ಮನೆ ಮನೆಗೂ. ಇವಾಗ ನೀವು ತಲುಪಿಸ್ತೀರಲ್ಲ, ಪ್ರತಿಯೊಬ್ಬರು ಮನೆ ಮನೆ ಮನಕ್ಕೂ ಟಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು. ಮ್ಯಾಕ್ಸಿಮಮ್ ಈಗ ಯಾರ ಕೈಲೂ ಆಗಲ್ಲ ಸರ್. ನೀವು 50,000 ಜನ ಸೇರಿಸಿ ಒಂದು ಸಮಾವೇಶ ಮಾಡ್ರು, ಮತ್ತದ ಟಿ ವಿಲಿ ಕೂತ್ಕೊಂಡೆ ನೀವು ಹಳ್ಳಿ ನೋಡೋದಲ್ಲ ಅಲ್ವಾ? 50,000 ಬಂದವರು ಎಲ್ಲರೂ ಓಟ್ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಆಮೇಲೆ 50,000 ಬರೋದು ಹೆಂಗೆ ಅಂತ ಗೊತ್ತಿಲ್ಲ, ಗ್ಯಾರಂಟಿ ಇದೆ ಅಲ್ವಾ? ಯಾರು ನಿಮ್ಮ ಕರೆ ಹೋಗ್ತೀರೇನಪ್ಪ, ನಮ್ಗೆ ಕರೆ ಬಂದ್ರೆ ಸಮಾವೇಶ ಅಂದ್ರೆ ಯಾರು ಹೋಗ್ತಾರೆ? ಅದೇ 500 ಒಂದು ಬಿರಿಯಾನಿ ಕೊಡ್ತೀರಪ್ಪ ಅಂದ್ರೆ ಹೋಗ್ತೀವಿ. ಸೊ ಎಲ್ಲವೂ ಗೊತ್ತು ಸತ್ಯ ನಿಮಗೆ. ಬಟ್ ಈ ಸತ್ಯ ಹೇಳಿದಾಗ ಆಗತ್ತ ಸರ್ ಅಂತೀರಾ? ನೋಡ್ತಾನೆ ಇರ್ತಾರೆ. ಇಲ್ಲ, ಖಂಡಿತ. ಈಗೇನ್ ಗೊತ್ತಾ, ಇದುವರೆಗೂ ಏನಾಗಿದೆ ಗೊತ್ತಾ, ಆಪ್ಷನ್ ಕ್ರಿಯೇಟ್ ಆಗಿರ್ಲಿಲ್ಲ. ಏನ್ ಹೇಳಿ, ಎಲ್ಲರೂ ಇದೇ ದಾರಿಯಲ್ಲಿ ಬರೋರು. ಸೊ ನೀವು ಏನ್ ಮಾಡ್ತೀರಾ, ಎಲ್ಲರೂ ಹಿಂಗೆ ಮಾಡ್ತಾರಪ್ಪ ಅಂತ ನಿಮ್ಗೆ ಗೊತ್ತು. ಬಟ್ ನಾನು ಹೇಳ್ತಿರೋದು ಬನ್ನಿ, ಇದು ಕಂಪ್ಲೀಟ್ ಹೊಸದಾರಿ. ಬಟ್ ಇನ್ನೊಂದು ಕಷ್ಟ ಇದೆ ಏನಂದ್ರೆ, ನಾವು ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ. ಪಾಪ ಇವ್ರು ಬಂದು ಇವ್ರಿಗೆ ಸರ್ 50,000 ಖರ್ಚು ಮಾಡಿದ್ದಾರೆ, ಎಲ್ಲಿಂದ ಮಾಡ್ತಾರೆ, ಅರ್ಥ ಆಯ್ತಾ? ಸೊ ಇಲ್ಲಿ ನಿಮ್ ಮತ್ತೆ ನಿಮಗೆ ವಾಪಸ್ ಬರುತ್ತದು ಚಾಲೆಂಜ್. ಓ, ನೀವು ಮಾಡಿ ನೋಡೋಣ ಇವಾಗ ಅಂತ. ಇಲ್ಲಿ ಗೆಲ್ಲಬೇಕಾಗಿರೋದು ಅಭ್ಯರ್ಥಿ ಅಲ್ಲ ನೀವು. ಇವಾಗ ನೀವು 10 ಜನಕ್ಕೆ ಹೇಳಬೇಕು, ಇದೆಲ್ಲ 100 ಜನಕ್ಕೆ ತಲುಪಿಸ್ಬೇಕು. ನೀವು ಲೀಡರ್ಸ್ಗಳಾಗಬೇಕು ಇವಾಗ, ಅರ್ಥ ಆಯ್ತಾ? ಪ್ಲಾನ್ ಇಂಪ್ಲಿಮೆಂಟ್ ಆದ್ರೆ ಸೂಪರ್ ಫಿಲ್ಮ್ ಅದಾಗ್ತದೆ. ಖಂಡಿತ ಸರ್, ಆಕ್ಚುಲಿ ನಾ ಸಿನಿಮಾ ಮಾಡಿದೆ, ರಿಯಲ್ ನೀವು ಮಾಡ್ಬಿಡ್ಬೋದು. ಬೇಕಾದ್ರೆ ನನ್ನ ಒಬ್ಬಕ್ಕೆ ಅಲ್ಲ, ನಾನು ಸಿನಿಮಾ ಮಾಡ್ಬೋದು ಅಷ್ಟೇ. 8 ಸೀನ್ ನೋಡ್ಬೋದು ಇಂಪ್ಲಿಮೆಂಟ್ ಅಲ್ವಾ? ಖಂಡಿತ ಆಗುತ್ತೆ, ಅದ್ಭುತಗಳಾಗೋಗ್ಬಿಡುತ್ತೆ. 2,00,000 ಕೋಟಿ ನೀವು ಕಲ್ಪನೆ ಮಾಡ್ಬಿಡಿ, ಅದೆಲ್ಲ ಕೆಳಗೆ ಬಂದ್ಬಿಟ್ರೆ ಏನೇನ್ ಮಾಡ್ಬೋದು ಹೇಳಿ. ಅದು ಸೂಪರ್ ಸಿನಿಮಾ ತೆರೆ ಮೇಲೆ ನೋಡಿದಾಗ ನಮ್ಮ ಮನಸ್ಸು ಸರ್ ಈ ರೀತಿ ಬೇಕು ಅಂತ. ಹೌದು ಸರ್, ಅವತ್ತು ಇದಾಗತ್ತಾ ಅನ್ನೋ ಪ್ರಶ್ನೆ ಕೂಡ ನಮ್ಮ ಹತ್ರ ಇದೆ. ಇಲ್ಲ, ಇವಾಗ ನೋಡಿ ಬಂದಿದ್ದೀನಿ, ಬನ್ನಿ ಮಾಡೋಣ ಎಲ್ಲ ಸೇರ್ಕೊಂಡು ಅಂತ. ಬನ್ನಿ, ಯಾಕಾಗಲ್ಲ, ನೋಡೇ ಬಿಡೋಣ ಸರ್. ಲೈಫಲ್ಲಿ ಚಾಲೆಂಜ್ ಇದ್ರೆ ಬೋರಿಂಗ್ ಲೈಫ್ ಸರ್ ಅಲ್ವಾ? ಒಂದು ಟ್ರೈ ಮಾಡ್ಬೇಕಲ್ವಾ ನೀವು? ಎಸ್ಪೆಷಲಿ ಯುವಕರು ಶುಡ್ ಟ್ರೈ. ಇಫ್ ಇಟ್ ಈಸ್ ಗುಡ್, ಯು ಶುಡ್ ಟ್ರೈ ಫಾರ್ ದಿಸ್. ನೀವೀಗ ಯೂತನ್ನ ನಂಬಿದ್ದೀರಾ ಸರ್? ಇನ್ಯಾರು ನಂಬೋಣ, ಈ ದೇಶದಲ್ಲಿ ಏನೋ ಬದಲಾವಣೆ ಬೇಕು, ಯೂತ್ಸೇ ಬದಲಾವಣೆ. ಆದರೂ ನೋಡಿ, ಅಲ್ಲಿ ಇದಕ್ಕೊಂದು ಬೇರೆ ಥರದ ಸಾಕ್ಷಿ, ಇಲ್ಲಿ 64 ವರ್ಷದ ಯುವಕ ಕೂತಿದ್ದಾರೆ. ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಯುವಕರು ಬನ್ನಿ ಅಂತ. ಎಷ್ಟು ಹೇಳಿದ್ರು ಗೊತ್ತಾ ಇವರು ಸರ್? ಯಾರು ಬರಲಿಲ್ಲ ಯುವಕರು, ನಾನು ನಿಂತ್ಕೊಂತೀನಿ ಸರ್ ಅಂದರು. ಏನು ಸರ್, ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಎಷ್ಟು ಜನ ಅಭ್ಯರ್ಥಿಗಳು ಬಂದಿದ್ರು ನಿಮ್ಮ ಆಯ್ಕೆಗೆ, ನಿಮ್ಮ ಇಂಟರ್ವ್ಯೂಗೆ ಎಷ್ಟು ಜನ ಬಂದಿದ್ರು? ನಿಜ ಹೇಳ್ಬೇಕಂದ್ರೆ ಮಂಗಳೂರಿಂದ ಒಬ್ಬರೇ ಬಂದಿದ್ರು, ಯಂಗ್ಸ್ಟರ್. ಆಮೇಲೆ ಅವರು ಬಿಟ್ಬಿಟ್ರು. ಬಿಟ್ಬಿಟ್ರು, ನೀವು ರಿಜೆಕ್ಟ್ ಮಾಡಲಿಲ್ಲ, ಅವರು ಬಿಟ್ಬಿಟ್ರು? ಎಲ್ಲ ಎಲ್ಲ ಆಗಿತ್ತು. ಇಂಟರ್ವ್ಯೂ ಆಗ ಟೈಮಲ್ಲಿ ಇಲ್ಲ ಸರ್ ಕಷ್ಟ ಸರ್ ಇಲ್ಲಿ ನಮಗೆ ಅಂತೇಳಿ ಹೊರಟೋದ್ರು. ಆಮೇಲೆ ಇನ್ನೊಬ್ರು ಬಂದು ಇದು ಮಾಡಿದ್ರು. ಉಡುಪಿಯಿಂದ ಇವರೇ ಒಬ್ಬರೇ ಬಂದಿದ್ದು, ನಿಜ ಹೇಳಬೇಕು ಅಂದ್ರೆ. ಕ್ಯಾಂಡಿಡೇಟ್ ಹಾಕ್ಬೇಕು ಅನ್ನೋ ಉದ್ದೇಶ ಹಾಕ್ಲಿಲ್ಲ, ಅದು ಸಮರ್ಥರಿದ್ದರೆ ಮಾತ್ರ ಅಲ್ಲಿ ಅಷ್ಟೇ ಸರ್. ಅಲ್ಲ, ಬರ್ಬೇಕು, ಫಸ್ಟ್ ಆಫ್ ಆಲ್ ಬರ್ಬೇಕಲ್ಲ ಸರ್. ನಾನು ಮಾಡ್ತೀನಿ ಅನ್ನೋ ಧೈರ್ಯನೇ ಹೊರಟೋಗಿದೆ ಹುಡುಗರಲ್ಲಿ. ಏನೋ ಎಲ್ಲರಿಗೂ ನೆಗೆಟಿವ್ ಥಾಟ್ಸ್ ಆಗುತ್ತಾ, ಇದು ಅದು ಇರಬಾರ್ದಲ್ವಾ? ದಕ್ಷಿಣ ಕನ್ನಡಿಗೆ ಒಬ್ಬರು ಯುವಕ ಮಾತ್ರ ಬಂದಿದ್ದಾರೆ ಅಲ್ಲಿಗೆ, ಮಂಗಳೂರಿಗೆ. ಹೌದು, ನೀವುಗಳು ಕೂಡ ಸೋಷಿಯಲ್ ಮೀಡಿಯಾಲಿರ್ಬೋದು, ಮೀಡಿಯಾಲಿರ್ಬೋದು, ಒಂದಷ್ಟು
ರೆಡ್ ಮಾಡಿದ್ರೆ ಇದನ್ನ ನಾವು ಗೆಲುವಿಸೋನು ಬಿಟ್ಬಿಡಿ. ಒಂದಂತೂ ಸತ್ಯ, ಈ ಸತ್ಯನ ಅರ್ಥ ಆಗ್ಬೇಕಲ್ವ ಜನಕ್ಕೆ. ಏನೇಳಿ, ಯಾಕೆ ಅಷ್ಟು ದುಡ್ಡು ಕಾಸು ಖರ್ಚು ಮಾಡಿ ಬರ್ಬೇಕು ಇವರು? ಆಮೇಲೆ ಅಷ್ಟೊಂದು ಕೋಟ್ಯಾಧೀಶ್ವರ ಅವ್ರು ನಿಮ್ಮ ಸೇವೆ, ನಿಮಗೆ ಸೇವೆ ಮಾಡ್ತೀವಿ ಅಂತ ನಂಬ್ತೀರಾ ನೀವು ಅಲ್ವಾ? ಒಬ್ಬ ಈ ಥರ ಯುವಕ ಬಂದು, ಸರ್ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದು ಎಲ್ಲ ಕಡೆ ಓಡಾಡಿ ಕೆಲಸ ಮಾಡ್ತೀನಿ ನಂಬೋದು? ಒಬ್ಬ ಯಾರೋ ಐದು ಹೋಟ್ಲು ಏನೋ ನಾಲ್ಕು ಫ್ಯಾಕ್ಟ್ರಿ ಇಟ್ಟಿರೋರು ಬಂದ್ಬಿಟ್ಟು ನಾನು ಸೇವೆ ಮಾಡ್ತೀನಿ ಅಂತ ಗಾಡಿ ಮೇಲೆ ಓಡಾಡಿದ ಕೂಡಲೇ ನಾವು ಹೆಂಗೆ ಅಲ್ವಾ? ನೆಕ್ಸ್ಟ್ BBMP ಎಲೆಕ್ಷನಲ್ಲಿ ಏನಾದರೂ ಪ್ರಜಾಕೀಯ? ಇಲ್ಲ ಸರ್, ನಾವು ಪ್ರತಿ ಎಲೆಕ್ಷನ್ನು ಟ್ರೈ ಮಾಡ್ತಾ ಇರ್ತೀವಿ. ಒಂದೊಂದು ಸತಿ ಒಂದೊಂದು ಐಡಿಯಾ ಇಟ್ಕೊಂಡು ಬರ್ತೀವಿ. ಈಗ BBMP ನಾನು ಹೇಳಿದ್ನಲ್ಲ, ಟೆಕ್ನಾಲಜಿ ಯೂಸ್ ಮಾಡಿ ಪ್ರತಿಯೊಬ್ಬರು ಇನ್ವಾಲ್ವ್ ಆಗೋ ಥರ ಆ್ಯಪ್ಗಳು ತೊಗೊಂಡು ಈ ಸಿಸ್ಟಮಲ್ಲಿ ವರ್ಕ್ ಮಾಡಬೇಕು ಅನ್ನೋದೇ ಇಟ್ಕೊಂಡು ಬರ್ತೀವಿ, ನೋಡೋಣ. ಓಕೆನಾ? ಥ್ಯಾಂಕ್ ಯು. ಏನೋ ಒಂದು 5 ನಿಮಿಷ ಸುಮ್ಮನೆ ಟೈಮ್ ಪಾಸಿಂಗ್ ಮಾತಾಡಿದ್ರಿ.